ತತ್ವಜ್ಞಾನಿ, ಭಕ್ತಿ ಭಂಡಾರಿ, ಕ್ರಾಂತಿ ಯೋಗಿ ಶ್ರೀ ಬಸವೇಶ್ವರವರ ಜಯಂತಿಯನ್ನ ಮೊಟ್ಟ ಮೊದಲನೇ ಬಾರಿಗೆ ದೇಶದ ರಾಜಧಾನಿಯಾದ ದೆಹಲಿಯಲ್ಲಿ ಮತ್ತು ವಿಜ್ಞಾನ ಭವನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವತ್ತು ಅರವಿಂದ ಜತ್ತಿಯವರು ಮತ್ತು ಸನ್ಮಾನ್ಯ ಸನಿಧಿ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರನ್ನು ಭೇಟಿಯಾದಾಗ ನರೇಂದ್ರ ಮೋದಿ ಅವರು ನಾನು ಖಂಡಿತ ಮಾಡ್ತೇನೆ ಮತ್ತು ಈ ಬಸವಣ್ಣನವರ ಕಾರ್ಯಕ್ರಮವನ್ನ ವಿಜ್ಞಾನ ಭವನದಲ್ಲೇ ಮಾಡಿ ಅನ್ನುವಂತ ಒಂದು ಸಲಹೆ. ಬಸವಣ್ಣ ಅವರು ಕಾಯಕವೇ ಕೈಲಾಸ ಅನ್ನುವಂತ ಒಂದು ತತ್ವವನ್ನ ಕೊಟ್ರು, ಒಂದು ವಿಚಾರವನ್ನ ಕೊಟ್ರು. ಅವರ ಆ ಕಾಯಕವೇ ಕೈಲಾಸದ ವಿಚಾರದಡಿಯಲ್ಲಿ 18-20 ಗಂಟೆಗಳ ಕಾಲ ಪ್ರತಿನಿತ್ಯ ದೇಶಕ್ಕೋಸ್ಕರ ದುಡಿತಾ ಇರುವಂತ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾನು ಸಂದರ್ಭ ಮಾಡಿದ್ದೇನೆ.